ಎಸ್ ಇನ್ ಮುಂದಿನ ಸುದ್ದಿ, ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಗುಡುಗಿದ್ದಾರೆ. ಮಣಿಪುರದಲ್ಲಿ ನಡೆಯುತ್ತಿರುವ ಹಿಂಸಾಚಾರಕ್ಕಿಂತ ಇಸ್ರೇಲ್ ಹಮಾಸ್ ಯುದ್ಧದಲ್ಲಿ ಪ್ರಧಾನಿ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಹಮಾಸ್ ಉಗ್ರರ ವಿಚಾರದಲ್ಲಿ ಇಸ್ರೇಲ್ಗೆ ಸಪೋರ್ಟನ್ನು ಘೋಷಿಸಿ ತಪ್ಪೇನಿಲ್ಲ, ಆಯಿತಾ? ಹಂಗನ್ಬಿಟ್ಟು ರಾಹುಲ್ ಗಾಂಧಿ ಹೇಳಿದ್ರು ತಪ್ಪಲ್ಲ. ರಾಹುಲ್ ಗಾಂಧಿ ಹೇಳಿದ್ದು ಮನೆಯೊಳಗಿನ ಕಿಚ್ಚನ್ನು ಫಸ್ಟ್ ಆರಿಸಿ, ಮಣಿಪುರದ ವಿಚಾರದಲ್ಲಿ ಯಾಕೆ ನೆಗ್ಲೆಕ್ಟ್ ಮಾಡಿದ್ರಿ ಅಂತ. ಚುನಾವಣಾ ಕಣದಲ್ಲಿರುವ ಮಿಜೋರಾಂನಲ್ಲಿ ಮಾತನಾಡಿದ ರಾಹುಲ್, ಪ್ರಧಾನಿ ಮತ್ತು ಭಾರತ ಸರ್ಕಾರ ಇಸ್ರೇಲ್ನಲ್ಲಿ ಏನಾಗ್ತಿದೆ ಎಂಬುದರ ಬಗ್ಗೆ ತುಂಬ ಆಸಕ್ತಿ ಹೊಂದಿದೆ, ಆದರೆ ಮಣಿಪುರದಲ್ಲಿ ಏನಾಗ್ತಿದೆ ಎಂಬುದರ ಬಗ್ಗೆ ಆಸಕ್ತಿ ಇಲ್ಲ ಎಂಬುದು ನನಗೆ ಆಶ್ಚರ್ಯ ತಂದಿದೆ ಅಂತ ಹೇಳಿದರು. ಜೂನ್ನಲ್ಲಿ ತಮ್ಮ ಮಣಿಪುರ ಭೇಟಿಯನ್ನು ಪ್ರಸ್ತಾಪಿಸಿದ ಅವರು, ಮಣಿಪುರದ ಕಲ್ಪನೆಯನ್ನು ಬಿಜೆಪಿ ನಾಶಪಡಿಸಿದೆ, ಮೈತೈ ಮತ್ತು ಕುಕಿ ಸಮುದಾಯಗಳ ನಡುವೆ ನಡೆಯುತ್ತಿರುವ ಸಂಘರ್ಷವನ್ನು ಉಲ್ಲೇಖಿಸಿ, ಮಣಿಪುರ ಈಗ ಎರಡು ರಾಜ್ಯವಾಗಿದೆ, ಜನರನ್ನು ಹತ್ಯೆ ಮಾಡಲಾಗಿದೆ, ಮಹಿಳೆಯರಿಗೆ ಕಿರುಕುಳ ನೀಡಲಾಗಿದೆ ಮತ್ತು ಮಕ್ಕಳನ್ನು ಕೊಲ್ಲಲಾಗಿದೆ, ಆದರೆ ಪ್ರಧಾನಿ ಮಾತ್ರ ಅಲ್ಲಿಗೆ ಭೇಟಿ ನೀಡುತ್ತಿಲ್ಲ ಎಂದರು. ಮೇ ತಿಂಗಳಲ್ಲಿ ಎರಡು ಸಮುದಾಯಗಳ ನಡುವೆ ಹಿಂಸಾಚಾರ ಪ್ರಾರಂಭವಾದಾಗಿನಿಂದ ಪ್ರಧಾನಿ ಮೋದಿ ಇನ್ನೂ ಮಣಿಪುರಕ್ಕೆ ಭೇಟಿ ನೀಡದಿರುವುದು ನಾಚಿಕೆಗೇಡಿನ ಸಂಗತಿ. ಮಣಿಪುರ ಹಿಂಸಾಚಾರವು ಭಾರತದ ಕಲ್ಪನೆಯ ಮೇಲಿನ ಆಕ್ರಮಣ ಮತ್ತು ದೇಶದ ಜನರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ, ಭಾರತ್ ಜೋಡೋ ಮೂಲಕ ನಾವು ದೇಶವನ್ನು ಒಗ್ಗೂಡಿಸ್ತೇವೆ ಎಂದರು. ಎಸ್, ಮೋದಿಯವರು ಮಣಿಪುರದ ವಿಚಾರದಲ್ಲಿ ಮಾತಾಡೋಕ್ಕೆ ಅರಸಾಸ ಪಡಬೇಕಾಯ್ತು ವಿಪಕ್ಷದವರು, ಅವ್ರನ್ನ ಕಲಾಪ ಕೇಳ್ಕೊ ಬರೋಕ್ಕೆ. ಅಷ್ಟಾದರೂ ಇನ್ನು ಮಣಿಪುರಕ್ಕೆ ಭೇಟಿ ಕೊಟ್ಟಿಲ್ಲ ಅಂದ್ರೆ ಮತ್ತೊಂದು ಬೇಸರ ಸಂಗತಿ. ಹೀಗಾಗಿ ವಿದೇಶಕ್ಕೆ ಅವರು ವಿಶ್ವಗುರು, ಭಾರತಕ್ಕೆ ಅವರು ಇನ್ನೂ ಸರಿಯಾಗಿ ಗುರುವಾಗಿಲ್ಲ ಅನ್ನೋದು ರಾಹುಲ್ ಗಾಂಧಿ ಅವರ ಅಭಿಪ್ರಾಯ. ಎಸ್, ಮುಂದಿನ ಸುದ್ದಿ,